ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ನಾವು ಯೋಗ ಶಕ್ತಿಯ ಸಂಬಂಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಯೋಗ ಶಕ್ತಿ ಎಂದರೆ ಯಾವುವು? 5 ಯೋಗ ಶಕ್ತಿಗಳಿದೆ: ಪ್ರಾಣಶಕ್ತಿ, ಕ್ರಿಯಾಶಕ್ತಿ, ಧ್ಯಾನಶಕ್ತಿ, ಭಾವನಾಶಕ್ತಿ ಹಾಗೂ ಬುದ್ಧಿಶಕ್ತಿ. ಪ್ರಾಣಶಕ್ತಿಯನ್ನು ಅವಲಂಬಿಸಿದರೆ ಏನಾಗುತ್ತದೆ? ಪ್ರಾಣಯೋಗ ಅಥವಾ ಹಠಯೋಗ. ಕ್ರಿಯಾಶಕ್ತಿಯನ್ನು ಅವಲಂಬಿಸಿದರೆ ಏನಾಗುತ್ತದೆ? ಕ್ರಿಯಾಯೋಗ ಅಥವಾ ಕರ್ಮಯೋಗ. ಧ್ಯಾನ ಶಕ್ತಿಯನ್ನು ಅವಲಂಬಿಸಿದರೆ ಧ್ಯಾನಯೋಗ ಅಥವಾ ರಾಜಯೋಗ ಅಥವಾ ಪತಂಜಲ ಯೋಗ ಅಥವಾ ಅಷ್ಟಾಂಗ ಯೋಗ. ಭಾವನಾ ಶಕ್ತಿಯನ್ನು ಅವಲಂಬಿಸಿದರೆ ಭಾವನಾಯೋಗ ಅಥವಾ ಭಕ್ತಿಯೋಗ. ಬುದ್ಧಿಶಕ್ತಿಯನ್ನು ಅವಲಂಬಿಸಿದರೆ ಜ್ಞಾನಯೋಗ. ಇವೆಲ್ಲದರ ಗುರಿಯು ಆತ್ಮಸುಖ, ಪರಮಾನಂದ ಹಾಗೂ ನಿತ್ಯಾನಂದ. ಈ ಯೋಗ ಶಕ್ತಿಗಳು, 5 ಯೋಗ ಶಕ್ತಿಗಳ ವಿವರಣೆಯನ್ನು ನಾವು ಕಳೆದ ಪಾಡ್ಕಾಸ್ಟ್ನಲ್ಲಿ ತಿಳಿದುಕೊಂಡ್ವಿ. ಅದರ ಸಂಬಂಧಗಳು ಹೀಗಿದೆ: ಪ್ರಾಣಯೋಗ ಅಥವಾ ಹಠಯೋಗ, ಕ್ರಿಯಾಯೋಗ ಅಥವಾ ಕರ್ಮಯೋಗ, ಧ್ಯಾನಯೋಗ ಅಥವಾ ರಾಜಯೋಗ, ಭಾವನಾಯೋಗ ಅಥವಾ ಭಕ್ತಿಯೋಗ, ಜ್ಞಾನಯೋಗ ಅಥವಾ ಇದೆಲ್ಲದರ ಗುರಿಯನ್ನು ನಾವು ಆತ್ಮಸುಖ, ನಿತ್ಯಾನಂದ ಅಂತ ಕರೆಯಬಹುದು. ಪ್ರತಿಯೊಂದು ಯೋಗ ಶಕ್ತಿಯು ಆ ಶಕ್ತಿಯ ಶುದ್ಧೀಕರಣ, ಸಂಯಮ, ಸಂಗ್ರಹ, ಅವುಗಳ ಏಕಾಗ್ರೀಕರಣ ಮತ್ತು ಪರಾತ್ಪರ ಸತ್ಯದಲ್ಲಿ ಲೀನಗೊಳ್ಳುವುದು, ಅಂದರೆ ಸಮರ್ಪಣವಾಗುವುದು. ಈ ಎಲ್ಲ ಯೋಗ ಶಕ್ತಿಗಳನ್ನು ಸಹಜ ಶಿವಯೋಗದಲ್ಲಿ ಸಮನ್ವಯ ಯೋಗವನ್ನು ಧರಿಸಿ ಸಮರ್ಪಣ ಮಾಡಿ ಶರಣರು ಎನ್ನಿಸುವರು.